ಮಹದಾಯಿ ಬೇಡಿಕೆ ಈಡೇರಿಸುವಲ್ಲಿ ಎರಡು ಸರ್ಕಾರಗಳು ವಿಫಲವಾಗಿವೆ. ಬಿಜೆಪಿ ಕಾಂಗ್ರೆಸ್ ಜನಪ್ರತಿನಿಧಿಗಳಿಗೆ ಮಹದಾಯಿ ಆಸಕ್ತಿ ಇಲ್ಲ ಅಂತ ಮಹದಾಯಿ ಹೋರಾಟಗಾರ ವೀರೇಶ ಸೊಬರಮಠ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನ್ಯಾಯಾಧೀಕರಣದಿಂದ 13.5 ಟಿಎಂಸಿ ನೀರು ಸಿಕ್ಕಿತ್ತು, ಈಗ 3.9 ಟಿಎಂಸಿ ಕಳಸಾ ಬಂಡೂರಿಯಿಂದ ಸಿಕ್ಕಿದೆ ಅಂತ ಕಾಂಗ್ರೆಸ್ ಬಿಜೆಪಿಯ ವಿರುದ್ಧ ಈಗ ಆರೋಪವನ್ನು ಮಾಡಿದ್ದಾರೆ. ಸೊ ಯಾಕೆ ಈ ಘಟನೆ ಆಗೋದಕ್ಕೆ ಅಂದರೆ ಕಾಂಗ್ರೆಸ್ ಬಿಜೆಪಿ ನಡೆ ನಡೀತಾ ಇರುವಂತಹ ಈ ಆರೋಪ ಪ್ರತ್ಯಾರೋಪದಿಂದಾಗಿ ವಿಳಂಬ ಆಗಿದೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸೋದಾಗಲಿ ಅಥವಾ ನಾವು ಇಟ್ಟಂಥ ಬೇಡಿಕೆ ಈಡೇರಿಸುವಲ್ಲಿ ಎರಡೂ ಸರ್ಕಾರಗಳು ವಿಫಲವಾಗಿದ್ದವು. ಏನು ಒಂದು ಟ್ರಿಮಿನಲ್ ರಚನೆ ಮಾಡಿತ್ತು 2010. ಆ ಟ್ರಿಮಿನಲ್ ಮುಖಾಂತರ ನಮಗೆ 13.5 ಟಿ ಎಮ್ ಸಿ ನೀರು ಸಿಕ್ಕಿದೆ. ಅದರಲ್ಲಿ 8 ಟಿ ಎಮ್ ಸಿ ವಿದ್ಯುತ್ ಉತ್ಪಾದನೆಗೆ, 5.5 ಟಿ ಎಮ್ ಸಿ ಕುಡಿಯೋದಕ್ಕಾಗಿ. ಈಗ ನಮಗೆ ಸಿಕ್ಕಿದ್ದು 3.9 ಟಿ ಎಮ್ ಸಿ ಕಳಸಾ ಮತ್ತು ಬಂಡೂರದ್ದು. ಈಗಾಗಲೇ 3900 ಪುಟ ಹೊಂದಿದಂಥ ಜಜ್ಮೆಂಟ್ನಲ್ಲಿ ಕೊನೆಗೆ ಜಡ್ಜಸ್ ಎಲ್ಲ ಕಂಡೀಷನ್ಗಳನ್ನು ಪಡ್ಕೊಂಡು CWC ಅವರು ಇರ್ಬೋದು ಕುಡಿಯುವ ನೀರನ್ನು ಕೊಡಲಿಕ್ಕೆ ಆಗಲಿಲ್ಲ. ವಿಳಂಬ ನೀತಿಗಳನ್ನು ಹೇಳಿ ಕಾಂಗ್ರೆಸ್ನವ್ರ ಮೇಲೆ ಅವ್ರು ಹೇಳಿ, ಅವರು ಇವ್ರ ಮೇಲೆ ಹೇಳಿ, ಇದೇ ರೀತಿನ ಈ ಒಂದು ಯೋಜನೆಗೆ ಅಡ್ಡಿ ಹಾಕೋಂತ ಬಂದರು. ಆದರೆ ನನಗೆ ತಿಳಿದ ಪ್ರಕಾರ ನಮ್ಮ ಉತ್ತರ ಕರ್ನಾಟಕದೊಳಗೆ BJP ಆಗಲಿ ಕಾಂಗ್ರೆಸ್ ಆಗಲಿ ಜನಪ್ರತಿನಿಧಿಗಳಿಗೆ ಇದ್ರ ಬಗ್ಗೆ ಏಳು ಕಾಳಷ್ಟು ಮಾಹಿತಿನೂ ಇಲ್ಲ, ಇದ್ರ ಬಗ್ಗೆ ಆಸಕ್ತಿನೂ ಇಲ್ಲ. ಇದು ಭಾಳ ನೋವಿನ ಸಂಗತಿ. ಈಗಾಗಲೇ ಪಶ್ಚಿಮಘಟ್ಟದಲ್ಲಿ ಕಾಮಗಾರಿ ಮಾಡಬಾರ್ದು, ಟೈಗರ್ ಕಾರಿಡಾರ್ ಅದು ಅಲ್ಲೇ ಸೂಕ್ಷ್ಮವಾದಂಥ ಪ್ರದೇಶ ಅಂಥೇಳಿ ಗೋವಾದವರು ಮುಂಬೈ ಹೈಕೋರ್ಟಿಗೆ ಹೋಗಿದ್ದಾರೆ. ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸೋದಾಗಲಿ ಅಥವಾ ನಾವು ಇಟ್ಟಂಥ ಬೇಡಿಕೆ ಈಡೇರಿಸುವಲ್ಲಿ ಎರಡೂ ಸರ್ಕಾರಗಳು ವಿಫಲವಾಗಿದ್ದವು. ಏನು ಒಂದು ಟ್ರಿಮಿನಲ್ ರಚನೆ ಮಾಡಿತ್ತು 2010. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.